Hi friends, good morning. Welcome back to my channel JD Kannada Logs. ಹೇಗಿದ್ದೀರೆಲ್ಲರು? ತುಂಬ ದಿನದಿಂದ ನನಗೆ ವಿಡಿಯೋ ಲಾಗ್ ಮಾಡಲಿಕ್ಕೆ ಆಗಲಿಲ್ಲ, ಹಾಗೆ ಇವತ್ತು ಮಾಡುವಂತ. ಇವತ್ತು ರಜೆ ಉಂಟು, ಇಷ್ಟು ದಿನದಿಂದ ಡ್ಯೂಟಿ ಇತ್ತು, ಹಾಗೆ ಆಗಲಿಲ್ಲ ನನಗೆ ಮಾಡಲಿಕ್ಕೆ. ಇವತ್ತು ನಾನೇನೆಲ್ಲ ಮಾಡ್ತೇನೆ ಅಂತ ತೋರಿಸ್ತೇನೆ. ಅಂದರೆ 1 ವೀಕಿಂದ ಡ್ಯೂಟಿಗೆ ಹೋಗಿ ಹೇಗೆ ಆಗಿದೆ ನೋಡಿ ಕಿಚನ್ ನಮ್ಮದು. ಅಂದರೆ ಡೈಲಿ ಕ್ಲೀನಿಂಗ್ ಎಲ್ಲ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ, ಅಡುಗೆ ಎಲ್ಲ ಮಾಡಿ ಹೋಗುವಾಗಲೇ ಟೈಮ್ ಆಗ್ತದೆ. ಹಾಗೆ ಇವತ್ತೆಲ್ಲ ತರೋ ಕ್ಲೀನಿಂಗ್ ಎಲ್ಲ ಮಾಡೋದು ವೀಕ್ಲಿ ಒನ್ಸ್, ಉಳಿದ ದಿವಸ ಸ್ವಲ್ಪ ಸ್ವಲ್ಪ ಆಚೆಯಿಂದ ಈಚೆಯಿಂದ ಮಾಡೋದು ಮತ್ತು ಹೋಗೋದು. ಹಾಗೆ ಇಲ್ಲಿ ಡ್ಯೂಟಿಗೆ ಹೋಗುವಾಗ ಹಾಗೇ ಎಲ್ಲರೂ ಕೂಡ. ಹಾಗೆ ನಮ್ಮ ಕಿಚನ್ ಹೇಗೆ ಆಗಿದೆ ಅಂತ ತೋರಿಸ್ತೇನೆ, ಬನ್ನಿ. ನಮ್ಮ ಕಿಚನನ್ನು ನೋಡಿ ಬರುವ, ಬನ್ನಿ ನೋಡಿ. ಎಲ್ಲ ಬಿದ್ದಿದೆ, ಕೆಲವೆಲ್ಲ ತೊಳೆದು ಹಾಕಿ ಎಲ್ಲ ಆಚೆಂದ ಈಚೆಂದ ಆಗಿದೆ, ಎಲ್ಲ ಒಟ್ರಾಸಿಯಾಗಿ ಉಂಟು. ಈಗ ಕ್ಲೀನ್ ಮಾಡುವ, ಕ್ಲೀನ್ ಮಾಡಿ ಮತ್ತೆ ಅಡುಗೆದು ಕೆಲಸ ಸ್ಟಾರ್ಟ್ ಮಾಡುವ. ಓಕೆ ಫ್ರೆಂಡ್ಸ್, ಈಗ ಫಸ್ಟಿಗೆ ಎಲ್ಲ ಇದ್ದದ್ದು ಪಾತ್ರೆ ಎಲ್ಲ ತೊಳೆಯುವ. ತೊಳೆದಾದ್ಮೇಲೆ ಗ್ಯಾಸ್ ತೊಳೆದು ಮತ್ತೆ ಎಲ್ಲ ಕ್ಲೀನ್ ಮಾಡಿ ಮತ್ತೆ ಸ್ಟಾರ್ಟ್ ಮಾಡುವ ಅಡುಗೆದು ಕೆಲಸ. ಮಧ್ಯಾಹ್ನ ಮತ್ತೆ ಸಂಜೆಗೆ ಅಡುಗೆ ಮಾಡ್ಲಿಕ್ಕುಂಟು. ಈಗ ಮತ್ತೆ ಎಣ್ಣೆ ಎಲ್ಲ ಹಾಕಿ ಇಟ್ಟಿದ್ದೇನೆ ತಲೆಗೆ, ಮತ್ತೆ ಸ್ನಾನ ಎಲ್ಲ ಮಾಡಿ ಮತ್ತೆ ಸ್ವಲ್ಪ ಫ್ರೀ ಆಗ್ತೇವೆ. ಇಲ್ಲದಿದ್ರೆ ವೀಕ್ಲಿ ಒನ್ಸ್ ಆದ್ರೂ ಕ್ಲೀನ್ ಮಾಡ್ಬೇಕು, ಇಲ್ಲದಿದ್ರೆ ತುಂಬಾನೇ ಎಲ್ಲ ಇರ್ತದೆ ಕಸ ಎಲ್ಲ. ಹಾಗೆ ಎಲ್ಲ ಒಟ್ಟಿಗೆ ಮಾಡಿ ಕ್ಲೀನ್ ಮಾಡಿ ಮತ್ತೆ ನಿಮ್ಗೆ ಸಿಗ್ತೇನೆ. ಓಕೆ, ಬೆಳಿಗ್ಗೆದ್ದು ಬ್ರೇಕ್ಫಾಸ್ಟ್ ಮಾಡಿ ಆಯ್ತು, ಈಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೇನೆ. ಈಗ ಬೆಳಿಗ್ಗೆ ಇಡ್ಲಿ ಮತ್ತೆ ಕಾಫಿ ಮಾಡಿದ್ದೆ, ಆವಾಗ ನಂಗೆ ವಿಡಿಯೋ ತೆಗಿಲಿಕ್ಕೆ ಟೈಮ್ ಸಿಗ್ಲಿಲ್ಲ, ಹಾಗೆ ತೆಗಿಲಿಲ್ಲ. ಹಾಗೆ ಇಡ್ಲಿ ಮತ್ತೆ ಚಟ್ನಿ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಯ್ತು. ಈಗ ಪಾತ್ರೆ ಎಲ್ಲ ತೊಳೆದು ಕ್ಲೀನಿಂಗ್ ಎಲ್ಲ ಮಾಡಿ ಮತ್ತೆ ಮಧ್ಯಾಹ್ನದ್ದು ಊಟ ರೆಡಿ ಮಾಡಿಕೊಂಡೆ. ಹಾಗೆನೇ ಸಾಯಂಕಾಲ ಪ್ರಸಾದೆ, ಮಧ್ಯಾಹ್ನ ರೆಡಿ ಮಾಡಿದ ಊಟವನ್ನು ಸಾಯಂಕಾಲ ಕೂಡ ನಾವು ಹಾಗೇನೆ ಮಾಡೋದು. ನಾವು ಇಬ್ಬರೇ ಇರೋದಲ್ಲ, ಹಾಗೆ ತುಂಬ ಮಾಡಿಟ್ರೆ ತಿನ್ನುವವರು ಯಾರು ಸಹ ಇಲ್ಲ ಇಲ್ಲಿ, ಹಾಗೆ ಸ್ವಲ್ಪನೇ ಮಾಡೋದು. ಹಾಗೆ ನಾನೇನು ಮಾಡ್ತೇನೆ ಅಂತ ಸಹ ಹೇಳಿಕೊಡ್ತೇನೆ ನಿಮಗೆ. ಇವತ್ತು ನಾನು ಬೆಂಡಿ ಕರಿ ಮಾಡಬೇಕಂತ ಹೇಳ್ತಿದ್ದೇನೆ. ಹಾಗೆ ಇವತ್ತಿದ್ದು ಎಲ್ಲ ಕ್ಲೀನಿಂಗ್ ಮಾಡಿ ಮತ್ತೆ ಸಿಗ್ತೇನೆ ಫ್ರೆಂಡ್ಸ್. ಇವತ್ತು ಇಡ್ಲಿ ಮಾಡಿದ್ದಲ್ಲ, ಹಾಗೆ ಎಲ್ಲ ಗಿಂಡಲೆಲ್ಲ ತೊಳಿಲಿಕ್ಕುಂಟು. ಇಡ್ಲಿ ಮಾಡಿದರೆ ಅದೊಂದು ಎಕ್ಸ್ಟ್ರಾ ಕೆಲಸ, ಆದರೂ ಬೇಗ ಆಗ್ತದೆ, 20 ಮಿನಿಟ್ಸಲ್ಲಿ ಎಲ್ಲ ಮುಗ್ದು ಬಿಡ್ತದೆ. ಬೆಳಿಗ್ಗೆ ಅರ್ಜೆಂಟಿಗೆ ಅದು ತುಂಬಾ ಈಸಿ ಕೂಡ. ಹಾಗೆ ಅದಕ್ಕೆ ತೊಳಿಲಿಕ್ಕೆ ಮಾತ್ರ ಅದು ಕೆಲಸ, ಇಲ್ಲದಿದ್ರೆ ತುಂಬ ಹೊತ್ತು ನಾವು ದೋಸೆ ಎಲ್ಲ ಮಾಡಿದರೆ ತುಂಬ ಹೊತ್ತು ಗ್ಯಾಸಿನ ಎದುರು ನಿಲ್ಬೇಕಾಗ್ತದೆ. ಇದಕ್ಕೆ ಒಂದು ಹಾಕಿ ಬಿಟ್ಟರೆ 20 ಮಿನಿಟ್ಸ್ ಅಲ್ರಾಮ್ ಇಟ್ಟರೆ, ಅಲ್ರಾಮ್ ಆದ ತಕ್ಷಣ 20 ಮಿನಿಟ್ಸಲ್ಲಿ ಆಫ್ ಮಾಡಿದರೆ ಆಯಿತು, ಇಡ್ಲಿ ರೆಡಿ ಆಗುತ್ತೆ. ಹಾಗೆ ಬಿಸಿಯಾಗಿ ಮಾಡಬೇಕಾದ್ರೆ ಹಾಗೇನೆ ಮಾಡಬೇಕು, ಅಂದರೆ ಇಲ್ಲದ್ರೆ ದೋಸಕ್ಕೆ ತುಂಬಾ ಟೈಮ್ ತಾಗುತ್ತೆ. ಹಾಗೆ ಈಗ ಕಿಚನ್ ಕ್ಲೀನ್ ಆಯಿತು. ನೋಡಿ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ. ಎಲ್ಲ ಪಾತ್ರೆ ಎಲ್ಲ ತೊಳೆದಾಯ್ತು, ಅಲ್ಲಿದ್ದು ಇಲ್ಲಿದ್ದೆಲ್ಲ ಇದ್ದದ್ದೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಮಾಡಿಬಿಟ್ಟೆ. ಇನ್ನು ನಾವು ಮಧ್ಯಾಹ್ನದ ಊಟ ತಯಾರು ಮಾಡುವ. ಓಕೆ, ಈಗ ಸ್ವಲ್ಪ ಇಡ್ಲಿ ಉಂಟು ಬೆಳಿಗ್ಗೆ ಮಾಡಿಟ್ಟದ್ದು. ಇಡ್ಲಿ ನೋಡ್ಬೇಕು ಎಂತ ಮಾಡೋದಂತ, ಈಗ ತಿನ್ನುವುದಾ ಅಲ್ಲ ಸಂಜೆಗೆ ತಿನ್ನುವ ಅಂತ. ಮತ್ತೆ ಸ್ವಲ್ಪ ರೈಸ್ ಮಾಡ್ತೇನೆ, ಮತ್ತೆ ಬೆಂಡಿ ಕರಿಯನ್ನು ಹೇಗೆ ಮಾಡ್ತೇನೆ ನಾನಂತ ಹೇಳಿಕೊಡ್ತೇನೆ ನಿಮಗೆ. ಓಕೆ ಫ್ರೆಂಡ್ಸ್, ಈಗ ನಾವು ಬೆಂಡೆಕಾಯಿಗೆ ಹೇಗೆ ಸಾಮಾನನ್ನು ಫ್ರೈ ಮಾಡೋದು ಮತ್ತೆ ಏನೆಲ್ಲ ಹಾಕ್ತೇನೆ ಅಂತ ಹೇಳಿಕೊಡ್ತೇನೆ. ಫಸ್ಟಿಗೆ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕುವ. ನಾನು ತೆಂಗಿನಕಾಯಿ ಎಣ್ಣೆಯನ್ನು ಹಾಕಿದ್ದೆ, ನಾವು ಅದನ್ನೇ ತಿನ್ನೋದ. ಯಾವುದು ಸಹ ತಿನ್ನುವ ಎಣ್ಣೆಯನ್ನು ಹಾಕ್ಬೋದು ನೀವು, ಸ್ವಲ್ಪ ಹಾಕಿ ಅದಕ್ಕೆ 1 ಚಮಚದಷ್ಟು
ಅದಕ್ಕೆ ಸ್ವಲ್ಪ ಉದ್ದಿನ ಬೇಳೆ ಒಂದು ನೋಡಿ ಇಷ್ಟು ಈ ಚಮಚದಲ್ಲಿ ಒಂದು ಅರ್ಧ ಮುಕ್ಕಾಲು ಚಮಚದಷ್ಟು ಉದ್ದಿನ ಬೇಳೆ ಮತ್ತೆ ಒಂದು ಚಮಚದಷ್ಟು ಕೊರಿಯಂಡರ್ ಸೀಡ್ಸ್ ಮತ್ತೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡುವ. ಓಕೆ, ಇಷ್ಟನ್ನು ಒಂದು ಸ್ಪೂನ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಈ ಉದ್ದಿನ ಬೆಳೆದು ಕಲರ್ ಚೇಂಜ್ ಆಗ್ತಾ ಇರಬೇಕು. ಓಕೆ, ಒಳ್ಳೆ ಮಾಡಿ ಚೆನ್ನಾಗಿ ಫ್ರೈ ಮಾಡುವ. ಓಕೆ ನೋಡಿ, ಈಗ ಎಲ್ಲ ಕಲರ್ ಚೇಂಜ್ ಆಗ್ತಾ ಬಂತು. ಈ ಹೊತ್ತಲ್ಲಿ ನಾನೊಂದು 5-6 ಬ್ಯಾಡಗಿ ಮೆಣಸು ತಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಬೋದು, ನಮಗೆ ಇಷ್ಟು ಸಾಕಂತ. ಹಾಗೆ ನಾನು ಇಷ್ಟನ್ನೇ ಹಾಕಿದ್ದೆ. ಚೆನ್ನಾಗಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಓಕೆ, ಇದು ಈಗ ಫ್ರೈ ಆಗ್ತಾ ಬಂತು. ಫ್ರೈ ಆಗ್ತಾ ಬರುವಾಗ ಒಂದು ಚಿಕ್ಕ ಸುಂಡು ಶುಂಠಿಯನ್ನು ಕೂಡ ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕುವ. ನೋಡಿ, ಇಷ್ಟನ್ನು ತಗೊಂಡಿದ್ದೇನೆ ಶುಂಠಿ. ಮತ್ತೆ ಒಂದು 3 ಎಸಳು ಬೆಳ್ಳುಳ್ಳಿಯನ್ನು ತಗೊಂಡಿದ್ದೇನೆ, ಅದನ್ನು ಕೂಡ ಹಾಕುವ. ಒಟ್ಟಿಗೆ ಚೆನ್ನಾಗಿ ಫ್ರೈ ಮಾಡುವ. ಓಕೆ, ಇದು ಫ್ರೈ ಆಗ್ತಾ ಬರುವಾಗ ಇದಕ್ಕೆ ಒಂದು ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ, ಹಾಗೂ 2 ಗ್ರೀನ್ ಚಿಲ್ಲಿ ಕೂಡ ಹಾಕಿದೆ. ಇದು ಸಹ ಒಳ್ಳೆದಾಗ್ತದೆ, ಅದಕ್ಕೋಸ್ಕರ ಸ್ವಲ್ಪ ಖಾರ ಆಗ್ತದೆ ಗ್ರೀನ್ ಚಿಲ್ಲಿ, ಮತ್ತೆ ಸ್ಮೆಲ್ ಕೂಡ ಒಳ್ಳೇದು ಬರ್ತದೆ. ಹಾಗೆ ನಾನು ಸ್ವಲ್ಪ ಹಾಕಿದೆ. ಇದು ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡುವ. ಇದು ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಮಾಡಬೇಕಂತಲ್ಲ, ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು. ಇದು ಈರುಳ್ಳಿ ಮತ್ತೆ ಮೆಣಸು ಹಾಕಿದ ಗ್ರೀನ್ ಚಿಲ್ಲಿ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪನೇ ಫ್ರೈ ಮಾಡಿ ಇದನ್ನು ಆಫ್ ಮಾಡುವ ಈಗ ಗ್ಯಾಸನ್ನು. ಮತ್ತೆ ತಣ್ಣಗಾಗಲಿಕ್ಕೆ ಬಿಡುವ. ಈಗ ತಣ್ಣಗಾದ್ಮೇಲೆ ಮತ್ತೆ ಗ್ರೈಂಡ್ ಮಾಡುವ. ಓಕೆ, ಈಗ ತಣ್ಣಗಾಗಿದೆ ಎಲ್ಲ ಕೂಡ, ಎಲ್ಲವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡುವ. ಓಕೆ, ಚೆನ್ನಾಗಿ ಕಡೆದು ತರಬೇಕು. ಚೆನ್ನಾಗಿ ಗ್ರೈಂಡ್ ಮಾಡಿದರೆ ಆಯಿತು, ಎಲ್ಲವನ್ನು ಇದಕ್ಕೆ ಟ್ರಾನ್ಸ್ಫರ್ ಮಾಡಿ ಬಿಡುವ. ಓಕೆ, ಎಲ್ಲವನ್ನು ಹಾಕಿ ಆಯ್ತು ಇದಕ್ಕೆ. ಹಾಗೇನೆ ಇದಕ್ಕೆ ಸ್ವಲ್ಪ ಮಸ್ಟರ್ಡ್ ಸೀಡ್ಸನ್ನು ಹಾಕುವ. ಓಕೆ, ಯಾಕಂತೇಳಿದರೆ ಇದು ಗ್ಯಾಸಿಗೆಲ್ಲ ತುಂಬಾ ಒಳ್ಳೇದು, ಅದಕ್ಕೋಸ್ಕರ. ಇದನ್ನು ಫ್ರೈ ಮಾಡುವಾಗ ಹಾಕ್ಲಿಕ್ಕೆ ಆಗುದಿಲ್ಲ, ಅಂದರೆ ಕಹಿ ಬರ್ತದೆ, ಅದಕ್ಕೋಸ್ಕರ ಮತ್ತೆ ಹಾಕುವ ಈಗ ಹಾಕುದು. ಹಾಗೇನೆ ಸ್ವಲ್ಪ ಒಂದಿಷ್ಟು ಹಳದಿ ಅಂದರೆ ಟರ್ಮರಿಕ್ ಪೌಡರ್, ಹಾಗೇನೆ ಒಂದು ಮುಷ್ಟಿಯ ಎಂತ ಒಂದು ಚಿಕ್ಕ ಗಾತ್ರದ ಲಿಂಬೆಯಷ್ಟು ಹುಳಿಯನ್ನು ಕೂಡ ಹಾಕುವ. ಓಕೆ, ಮತ್ತೆ ಗ್ರೈಂಡ್ ಮಾಡಿ ತರ್ತೇನೆ. ಓಕೆ, ಇದಕ್ಕೆ ನೀರು ಹಾಕಿ ಹಾಗೇನೆ ಸ್ವಲ್ಪ ಈಗ ಇದಕ್ಕೇನೆ ಒಂದು ಒಂದೂವರೆ ಮುಷ್ಟಿಯಷ್ಟು ನಾವು ತೆಂಗಿನಕಾಯಿಯನ್ನು ಹಾಕುವ. ಓಕೆ, ಮತ್ತೆ ಕಡೆದು ತರ್ತೇನೆ. ಇದಕ್ಕೆ ನೀರು ಹಾಕಿ ಕಡೆದು ತಂದರೆ ಆಯಿತು. ಈಗ ಒಂದು ಅದು ಸೇಮ್ ಕಡಾಯಿಗೆ 1 ಟೀಸ್ಪೂನಷ್ಟು ಎಣ್ಣೆ ಹಾಕುವ. ಓಕೆ, ಎಣ್ಣೆ ಬಿಸಿ ಆದ ತಕ್ಷಣ 1/4 ಕೆಜಿಯಷ್ಟು ಬೆಂಡೆಕಾಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ, ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡುವ. ಯಾಕಂತೇಳಿದರೆ ಈ ಫ್ರೈ ಮಾಡಿದರೆ ಉಂಟಲ್ಲ ಅದರ ನೆವಳಿಯನ್ನು ನಮಗೆ ಅಂದರೆ ರಸದಲ್ಲಿ ಸಿಗುವುದಿಲ್ಲ, ಅಂದರೆ ಒಳ್ಳೆ ಫ್ರೈ ಆದರೆ ಚೆನ್ನಾಗಾಗುತ್ತೆ. ತುಂಬಾ ಫ್ರೈ ಮಾಡೋದಲ್ಲ, ಸ್ವಲ್ಪ ನೋಡಿ ಬಿಡುವ ತನಕ ಫ್ರೈ ಮಾಡುವ. ಓಕೆ, ಹಾಗೆ ಇದಕ್ಕೇನೆ ಸ್ವಲ್ಪ ಉಪ್ಪನ್ನು ಹಾಕುವ. ಸ್ವಲ್ಪ ಉಪ್ಪನ್ನು ತಗೊಂಡಿದ್ದೇನೆ, ಹಾಗೇನೆ ಹಾಗೇನೆ ಸ್ವಲ್ಪ ಚಿಲ್ಲಿ ಪೌಡರ್ ಕೂಡ ಹಾಕುವ.
ಒಂದು ಅರ್ಧ ಸ್ಪೂನಷ್ಟು, ಈ ಸ್ಪೂನಲ್ಲಿ ನೋಡಿ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡರ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡೋ. ಓಕೆ, ತುಂಬಾ ಒಳ್ಳೇದಾಗ್ತದೆ ಈ ಸಾರು. ನೀವು ಕೂಡ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಆಗುತ್ತೆ ಇದು. ಯಾವುದಕ್ಕೂ ಒಳ್ಳೇದು, ಸೂಟ್ ಆಗುತ್ತೆ ಅಂದರೆ ಅನ್ನಕ್ಕೂ ಆಗುತ್ತೆ, ಇಡ್ಲಿ ದೋಸೆ ಅದಕ್ಕೂ ಕೂಡ ಒಳ್ಳೆ ಆಗಿ ಸೂಟ್ ಆಗುತ್ತೆ. ಹಾಗೆ ಚೆನ್ನಾಗಿ ಫ್ರೈ ಮಾಡುವ ಸ್ವಲ್ಪ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಫ್ರೈ ಆಗಿ ಬಂತು. ಈಗ ಇದನ್ನು ಫ್ಲೇಮನ್ನು ಆಫ್ ಮಾಡುವ. ಈಗ ಒಂದು ಕಡಾಯಿಯನ್ನು ತಗೊಂಡೆ, ಇದಕ್ಕೆ ಕಡೆದು ತಂದ ಎಲ್ಲ ಸಾಮಾನೆಲ್ಲ ಹಾಕಿ ಕಡೆದು ತಂದ ಇದನ್ನು ಹಾಕಿದೆ ಇದಕ್ಕೆ. ಇದು ತುಂಬನೇ ಗ್ರೈಂಡ್ ಆಗ್ಬೇಕಂತ ಇಲ್ಲ, ಸ್ವಲ್ಪ ಅರೆ ಗ್ರೈಂಡ್ ಅಂತ ಹೇಳ್ತಾರಲ್ಲ ಹಾಗೆ ಇದ್ರೆ ಸಹ ಪರವಾಗಿಲ್ಲ. ಜಾಸ್ತಿ ದಪ್ಪ ಮಾಡ್ಲಿಕ್ಕೆ ಹೋಗ್ಬೇಡಿ ಈ ಇದನ್ನು, ಮಿಕ್ಸರನ್ನು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನಾವು ಉದ್ದಿನ ಬೇಳೆ ಹಾಕಿದೇವಲ್ಲ, ಅದರಲ್ಲಿ ಸ್ವಲ್ಪ ಅದು ದಪ್ಪ ಆಗುತ್ತೆ ಸಾರು, ಅದಕ್ಕೋಸ್ಕರ. ನೋಡಿ ಈ ಎಳೆತಲ್ಲಿ ಇದ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸುವ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದಕ್ಕೆ ಕುದಿ ಬರಿಸುವ. ಈಗ ಮುಚ್ಚಿಡುವ ಕುದಿ ಬರಲಿದ್ದಕ್ಕೆ. ಈಗ ನೋಡಿ ಫ್ರೆಂಡ್ಸ್, ಈ ಚಂದ ಕೂಡ ಒಂದು ಫ್ರೈ ಪಿನ್ ಅನ್ನು ಇಟ್ಟೆ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ. ಈಗ ನಮಗೆ ಒಂದು 3 ಪೀಸ್ನಷ್ಟು ಫಿಶ್ ಸಾಕು, ಅದಕ್ಕೆ ಚಿಕ್ಕ ಫ್ರೈ ಪಿನ್ ಅನ್ನು ಇಟ್ಟಿದ್ದೇನೆ. ಸ್ವಲ್ಪ ಎಣ್ಣೆ ಹಾಕಿ ಈಗ ಫಿಶ್ ಅನ್ನು ಕೂಡ ಫ್ರೈ ಮಾಡುವ. ಆಚೆಂದ ಸಾರು ಕೂಡ ಆಗುತ್ತೆ, ಈಚೆಂದ ಮೀನ್ ಫ್ರೈ ಕೂಡ ಆಗುತ್ತೆ. ಇದಾದ್ರೆ ತುಂಬಾ ಹೊತ್ತು ತಗೊಳ್ಳುತ್ತೆ ಅದಕ್ಕೋಸ್ಕರ ಎಣ್ಣೆ ಬಿಸಿಯಾದ ತಕ್ಷಣ ಮೀನನ್ನು ಹಾಕಿ ಬಿಡುವ. ಇದಕ್ಕೆ ಮುಚ್ಚಿಡುವ. ಚಂದ ಮೀನು ಕೂಡ ಆಗುತ್ತೆ ಫ್ರೈ. ಈಗ ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ಟೈಮಲ್ಲಿ ನಾವು ಫ್ರೈ ಮಾಡಿಟ್ಟ ಬೆಂಡೆಕಾಯಿಯನ್ನು ಇದಕ್ಕೆ ಹಾಕುವ. ಓಕೆ, ಫ್ರೈ ಮಾಡಿಟ್ಟಿದ್ದೇವಲ್ಲ ಆ ಬೆಂಡೆಕಾಯಿಯನ್ನು ಹಾಕುವ. ಚೆನ್ನಾಗಿ ಮಿಕ್ಸ್ ಮಾಡುವ. ಮಿಕ್ಸ್ ಮಾಡಿ ಈ ಟೈಮಲ್ಲಿ ನಾವು ನೋಡಬೇಕು ನಮಗೆ ಉಪ್ಪು ಖಾರ ಹುಳಿ ಎಲ್ಲ ಸರಿಯಾಗಿದೆ ಇಲ್ವ ಅಂತ. ಈ ಟೈಮಲ್ಲಿ ನಾವು ಹಾಕ್ಬೋದು ಸ್ವಲ್ಪ ಉಪ್ಪು ಬೇಕಾದ್ರೆ. ಇದು ಉಪ್ಪು ಸರಿ ಉಂಟು. ಇನ್ನು ಪುನಃ ಇದಕ್ಕೆ ಪುನಃ ಮುಚ್ಚಿಡುವ. ಈ ಮಸಾಲದಲ್ಲಿ ಚೆನ್ನಾಗಿ ಬೇಯಲಿ. ಓಕೆ, ಒಂದು ಕುದಿ ಬರಲಿ ಚೆನ್ನಾಗಿ, ಅದಕ್ಕೆ ಪುನಃ ಮುಚ್ಚಿಡುವ. ನೋಡಿ ಫ್ರೆಂಡ್ಸ್, ಈಗ ಕುದಿ ಬರ್ತಾ ಉಂಟು, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ನೋಡುವ ನಾವು ಬೆಂಡೆಕಾಯಿ ಬೆಂದಿದಾ ಇಲ್ವ ಅಂತ. ಬೆಂದಾಗೆ ಕಾಣಿಸ್ತಾ ಉಂಟು. ಚೆನ್ನಾಗಿ ಬೆಂದಿದೆ ನೋಡಿ. ಹೀಗೆ ಸ್ಪೂನಲ್ಲಿ ಇದು ಮಾಡುವಾಗ ಒಂದೇ ಇದರಲ್ಲಿ ಚೆನ್ನಾಗಿ ಬೆಂದಿದೆ. ಹೀಗೆ ಬೇಯಬೇಕು ಆಯ್ತಾ. ಹೀಗೆ ಬೆಂದ ನಂತರ ಇದನ್ನು ಫ್ಲೇಮನ್ನು ಆಫ್ ಮಾಡುವ. ಹೀಗೆ ಸಹ ನೀವು ಇಡ್ಬೋದು, ಅದು ನಾನು ಸ್ವಲ್ಪ ಇದು ಒಗ್ಗರಣೆ ಕೊಡ್ತೇನಂತ. ಒಗ್ಗರಣೆ ಕೊಟ್ಟರೆ ಇನ್ನೂ ಸ್ವಲ್ಪ ಚೆನ್ನಾಗುತ್ತೆ. ಹೀಗೆ ಸಹ ನೀವು ತಿನ್ನಲಿಕ್ಕೆ ಒಳ್ಳೇದಾಗುತ್ತೆ, ಒಳ್ಳೇದಾಗೋದಿಲ್ಲ ಅಂತಲ್ಲ. ನನಗೆ ಸ್ವಲ್ಪ ಒಗ್ಗರಣೆ ಕೊಟ್ಟರೆ ನಮಗೆ ಇಷ್ಟ ಹಾಗೆ. ಈಗ ಇದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡುವ. ಓಕೆ, ಈಗ ಒಗ್ಗರಣೆಗೆ ಒಂದು ಪಾತ್ರೆಯನ್ನು ಇಟ್ಟೆ, ಒಗ್ಗರಣೆ ಪಾತ್ರೆ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕುವ. ನಾನು ಕೋಕೋನಟ್ ಎಣ್ಣೆಯನ್ನೇ ಹಾಕಿದ್ದೇನೆ. ಇದು ಬಿಸಿಯಾಗಲಿ.
ಈಗ ಎಣ್ಣೆ ಬಿಸಿ ಆಯ್ತು. ಎಣ್ಣೆಗೆ ಈಗ ಸ್ವಲ್ಪನೆ ನಾವು ಮಸ್ಟರ್ಡ್ ಸೀಡ್ಸ್ ಅನ್ನು ಹಾಕುವ. ಚೆನ್ನಾಗಿ ಪಟ ಪಟ ಅಂತ ಹೊಡಿಲಿ. ಈಗ ಪಟ ಪಟ ಅಂತ ಹೊಡಿತಾ ಉಂಟು. ಆವಾಗ ನಾವು ಗುದ್ದಿಟ್ಟ ಅಂದ್ರೆ ಚೆನ್ನಾಗಿ ಜಜ್ಜಿಟ್ಟ ಬೆಳ್ಳುಳ್ಳಿಯನ್ನು ಹಾಕುವ. ನಾನೊಂದು 4 ಎಸಳು ಬೆಳ್ಳುಳ್ಳಿಯನ್ನು ಜಜ್ಜಿಟ್ಟಿದ್ದೆ, ಅದನ್ನು ಕೂಡ ಹಾಕಿದೆ. ಚೆನ್ನಾಗಿ ಸ್ವಲ್ಪ ಕೆಂಪಾಗಲಿ. ನೋಡಿ ಕೆಂಪಾಗ್ತಾ ಬಂತು. ಈಗ ಬೇವರ ಸೊಪ್ಪನ್ನು ಹಾಕುವ. ಚೆನ್ನಾಗಿ ಪರಿಮಳ ಬರ್ತಾ ಉಂಟು. ಈ ಟೈಮಲ್ಲಿ ಇದಕ್ಕೆ ಒಂದು ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಕೂಡ ಹಾಕುವ. ಹಾಗೆಯೇ ಸ್ವಲ್ಪ ಇಂಗನ್ನು ಹಾಕುವ. ಗ್ಯಾಸ್ಟ್ರಿಕ್ಗೆಲ್ಲ ತುಂಬಾ ಒಳ್ಳೆಯದು, ಅದಕ್ಕೋಸ್ಕರ ಸ್ವಲ್ಪ ಇಂಗನ್ನು ಕೂಡ ಹಾಕಿದೆ. ಈಗ ಇದನ್ನು ಫ್ಲೇಮನ್ನು ಆಫ್ ಮಾಡಿ ಪಲ್ಯಕ್ಕೆ ಹಾಕುವ. ಪಲ್ಯಕ್ಕೆ ಹಾಕಿದೆ. ಈಗ ಚೆನ್ನಾಗಿ ಪರಿಮಳ ಬರ್ತಾ ಉಂಟು ಫ್ರೆಂಡ್ಸ್. ಈಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡುವ. ಈಗ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು. ಹಾಗೇನೆ ಫಿಶ್ ಫ್ರೈ ಕೂಡ ಈಚೆಂದ ರೆಡಿ ಆಯ್ತು. ಇನ್ನು ಊಟ ಮಾಡಿದ್ರೆ ಆಯ್ತು. ಫಿಶ್ ಫ್ರೈ ಮತ್ತೆ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ನನಗೆ ಎಲ್ಲರೂ ಸಪೋರ್ಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ, ಹಾಗೂ ಬೆಲ್ ಬಟನ್ ಅನ್ನು ಒತ್ತಲಿಕ್ಕೆ ಮರೀಬೇಡಿ ಅಂತ ಹೇಳ್ಕೊಳ್ತೇನೆ. ಬೆಲ್ ಬಟನ್ ಒತ್ತಿದ್ರೆ ಮಾತ್ರ ನನ್ನ ಎಲ್ಲ ವಿಡಿಯೋಸ್ ಅನ್ನು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಫಾಸ್ಟ್ ಆಗಿ. ಅದಕ್ಕೋಸ್ಕರ ಮತ್ತೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ಊಟ ರೆಡಿ ಆಯ್ತು ಫ್ರೆಂಡ್ಸ್ ಮಧ್ಯಾಹ್ನಕ್ಕೆ. ಇನ್ನು ನಾವು ಊಟ ಮಾಡ್ತೇವೆ, ಮತ್ತೆ ಸಿಗ್ತೇನೆ ನಾನು. ಎಲ್ಲರಿಗೂ ಥ್ಯಾಂಕ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ. ಹಾಗೂ ಎಲ್ಲರಿಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಹಾಗೂ ಶೇರ್ ಮಾಡಿ, ಹಾಗೂ ಲೈಕ್ಸ್ ಮಾಡಿ, ಮತ್ತು ಬೆಲ್ ಬಟನನ್ನು ಒತ್ತಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.